ಯಾರು ನನ್ನ ಯಜ್ಞಕ್ಕೆ ಭಂಗ ಉಂಟು ಮಾಡಿರುವುದು? ನಮ್ಮನ್ನು ಗಂಧರ್ವ ಕುಮಾರರು ಗುರುತಿಸುತ್ತಿಲ್ಲವಲ್ಲ? ರಂಭೋ, ನೀನೋ? ನೀನೇನಾ ನನ್ನ ಯಜ್ಞಕ್ಕೆ ಭಂಗ ತಂದಿರುವುದು? ನಿನ್ನನ್ನು ಈ ಕ್ಷಣವೇ ಶಾಂತವಾಗಿರಿ. ನಿನ್ನ ಶಕ್ತಿಗಳು ಇಂದ್ರಲೋಕದಲ್ಲಿ ಮಾತ್ರವೇ. ಇದು ಭೂಲೋಕ, ಅಂದರೆ ಇದು ಸಾಧುಗಳ ಲೋಕ. ನಿಮ್ಮ ಶಕ್ತಿ ಏನಿದ್ದರೂ ನಿಮ್ಮ ರಕ್ಷಣೆಗೆ ಮಾತ್ರ. ಗಂಧರ್ವ ರಾಜ, ನಿನ್ನ ಯಾಗ ನಿಷ್ಫಲವಾಯಿತು. ನೀನು ಏನೇ ಮಾಡಿದರೂ ನಿನ್ನ ಪ್ರಯತ್ನ ನಡೆಯುವುದಿಲ್ಲ. ನಾನಿರೋವರೆಗೂ ಅದು ನಡೆಯಕ್ ಬಿಡೋದಿಲ್ಲ. ಹೌದಾ? ಹಾಗಾದರೆ ಪ್ರಯತ್ನ ಮಾಡಿ ನೋಡು. ಈ ಅನಸೂಯ ಯಾರಿಗಾದ್ರೂ ಒಂದೇ ಸಲ ಹೇಳಕ್ ಅವಕಾಶ ಕೊಡ್ತಾಳೆ. ನಿಂಗೊಂದ್ ಚಾನ್ಸ್ ಕೊಟ್ಟೆ, ಅದನ್ನ ಉಳಿಸ್ಕೊಳಕಾಗ್ಲಿಲ್ಲ. ಸೊ ಇಲ್ಲಿವರೆಗೂ ಇದ್ದ ನಮ್ಮ ಬಿಸ್ನೆಸ್ ರಿಲೇಶನ್ಶಿಪ್ ಕಟ್ ಆಯ್ತು. ನೋ ನೋ, ನಿರ್ಧಾರಕ್ ಬಂದ್ಮೇಲೆ ಮಾತ್ ಬದಲಾಯಿಸೋದು ಈ ಅನಸೂಯಗೆ ಇಷ್ಟ ಆಗಲ್ಲ. ನಮಸ್ತೆ ಮೇಡಮ್. ನೀನಾ? ಯಾಕ್ ಬಂದೆ? ಯಾಕ್ ಮೇಡಮ್ ಹಂಗೆ ಹೇಳ್ತಿದ್ದೀರಾ? ಬೇಡ ಅಂತ ಬಿಟ್ಟೋದವ್ರನ್ನ ನೆನ್ಪಿಟ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಬಿಟ್ಟೋಗೋದಂದ್ರೇನ್ ಮೇಡಮ್? ತಮಗೆ ಹೇಳ್ಬಿಟ್ಟೆ ಹೋಗಿದ್ದು. 4 ದಿವಸ 5 ದಿವಸ ಅಂತಂದ್ರೆ ಹೋಗ್ಲಿ ಅನ್ಬಹುದು. ಇಷ್ಟೊಂದ್ ದಿನ ಆದ್ಮೇಲೆ ಬಂದ್ರೆ ಬಿಟ್ಟೋದೆ ಅಂತಾನೆ ಹೇಳ್ತಾರೆ. ಈ ರಾಜಾಶ್ರಯದಲ್ಲಿ ಯಾರಾದ್ರೂ ಕೆಲಸ ಬಿಟ್ಟು ಹೋಗ್ತಾರ ಮೇಡಮ್? ಏನೋ ಊರಲ್ಲಿ ಕೆಲಸ ಇತ್ತು, ಬರಕ್ ಆಗ್ಲಿಲ್ಲ. ಊರಲ್ಲಿ ನಿನ್ ಕೆಲ್ಸ ನೀನ್ ನೋಡಕ್ ಹೋದ್ರೆ ಇಲ್ಲಿನ ಕೆಲ್ಸ ಯಾರು ನೋಡ್ತಾರೆ? ಎಲ್ಲ ಕೆಲ್ಸ ನಾನೇ ನೋಡ್ಕೊಳ್ಳೋದಾದ್ರೆ ಮ್ಯಾನೇಜರ್ ಆಗಿ ನೀನೇನಕ್ಕೆ? ಏನೋ ತೊಂದರೆ ಆಗಿತ್ತು ಮೇಡಮ್, ಬಂದಿದ್ದೀನಲ್ಲ ಹೇಳಿ. ಪೆಂಡಿಂಗ್ ಇರೋ ಕೆಲಸನ ಚಕ್ ಚಕ್ ಅಂತ ಮುಗಿಸಾಕ್ತೀನಿ. ಏನ್ ಕೆಲಸ ಮಾಡದೆ ಇದ್ರೂ ಪರವಾಗಿಲ್ಲ, ಒಂದು ಕೆಲಸ ಮಾಡು ಸಾಕು. ಅಮ್ಮ ಕರುಣೆ ತೋರಿದ್ರ ಹೇಳಿ, ಏನ್ ಮಾಡ್ಬೇಕು? ಮಗನ ಮದುವೆ. ಏನ್ ಮೇಡಮ್, ಮಗನ ಮದುವೆನಾ? ಆಗ್ಲೇ ಸಂಬಂಧ ಕೂಡ ನೋಡ್ಬಿಟ್ರ, ಅದಕ್ಕೆ ಅಷ್ಟು ಕೋಪದಲ್ಲಿದ್ದೀರಾ? ಅಷ್ಟಕ್ಕೂ ಯಾವ ಸಂಬಂಧ ನೋಡಿದೀರಾ ಮೇಡಮ್? ನಾನ್ ನೋಡಿಲ್ಲ, ಮಾಧವನೇ ನೋಡ್ಕೊಂಡಿದ್ದಾನೆ. ಓ, ಲವ್ ಮ್ಯಾರೇಜಾ? ಅಂದ್ರೆ ನೀವು ಒಪ್ಕೊಳ್ಳೋ ಅಂತ ಯಾವ ಒಳ್ಳೆ ಸಂಬಂಧ ನೋಡಿದಾರೆ ಸಾರು? ದೊಡ್ಡ ಮನೆ ಸಂಬಂಧ ಏನಲ್ಲ, ದರಿದ್ರ ನಾರಾಯಣ ಸಂಬಂಧ. ಅದು ಒಬ್ಳು ಅನಾಥರ ಜೊತೆ ಪ್ರೇಮ ಅಂತೆ. ಅರ್ಥವಾಯ್ತು ಮೇಡಮ್, ಸಾರ್ ಇಷ್ಟಪಟ್ಟಿದ್ದಾರೆ, ಅಮ್ಮವ್ರು ಇಷ್ಟಪಡ್ತಾ ಇಲ್ಲ. ನೀವು ಪ್ರಶಾಂತವಾಗಿರಿ, ಇವತ್ತಿನ ದಿನ ಮದುವೆ ಮಾಡೋದ್ ಕಷ್ಟನೇ ವಿನಃ ಮದುವೆ ನಿಲ್ಸೋದಷ್ಟು ಕಷ್ಟ ಆಗಲ್ಲ ಮೇಡಮ್. ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈ ಮದುವೆ ನಡಿಬಾರ್ದು, ಹಾಗೆ ನನ್ ಮಗನು ನೋವು ಪಡಬಾರ್ದು, ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು. ಆ ವಿದ್ಯೆ ನಂಗೆ ಗೊತ್ತಲ್ಲ ಮೇಡಮ್. ಜಾಗ್ರತೆ, ಇದು ಪ್ರೇಮ ವಿಷಯ. ಬೇಡ ಅಂದ್ರು ಅದೇ ಮಾಡ್ತಾರೆ, ಹೌದು ಅಂತಾನೆ ಇಲ್ಲ ಅನಿಸ್ಬಿಡು. ನಾ ನೋಡ್ಕೋತೀನಲ್ಲ ಮೇಡಮ್. ಮಗ ಬರ್ತಿದ್ದಾನೆ, ಜಾಗ್ರತೆ. ಬಾ ಮಗನೇ. ಏನ್ ಮ್ಯಾನೇಜರ್, ತುಂಬಾ ದಿಸಗಳ ಮೇಲೆ ಕಾಣಿಸ್ತಿದ್ದೀರಾ. ಹೌದು ಸರ್, ಚಿಕ್ಕ ಕೆಲಸದ ಮೇಲೆ ಊರಿಗೆ ಹೋಗಿದ್ದೆ. ತಾವ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಮಗನೇ, ನಿನ್ ಮದುವೆ ವಿಚಾರನೆ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ದೀನಿ. ಹೌದು ಸರ್, ಹೌದು, ಅಮ್ಮವ್ರಿಗೆ ಇಷ್ಟವ್ರಿಗೆ ಅದನ್ನೇ ಮಾತಾಡ್ತಾ ಇದ್ರು. ಹುಡುಗಿ ವಿಷಯ ಹೇಳ್ದೆ, ಆದ್ರೆ ಅವ್ರ ಅಣ್ಣ ಬಂದ್ರೆ ದೊಡ್ಡವರೆಲ್ಲ ಸೇರಿ ಮಾತಾಡೋ ವಿಷಯ ಇರುತ್ತಲ್ವಾ, ಬಾ ಅಂತ ಹೇಳ್ಬಾರ್ದಾ? ಹೇಳಿದೀನಮ್ಮ. ವಸಂತ ಅವ್ರಣ್ಣ ಮ್ಯೂಸಿಯಂ ಕೆಲ್ಸದ ಮೇಲೆ ಬಿಸಿ ಇದ್ದಾರೆ, ಫ್ರೀ ಆದ್ಮೇಲೆ ಬರ್ತೀನಿ ಅಂದ್ರು. ಅನಸೂಯ ಮೇಡಮ್ ಮನೆ ಮದುವೆ ಇದು, ಮಾತಾಡೋದು 10 ನಿಮಿಷ ಆದ್ರೂ ಪ್ರಿಪ್ರೇಷನ್ಗೆ ದಿನಗಳೇ ಬೇಕು, ಅದಕ್ಕೆ ಮೇಡಮ್ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಹುಡುಗಿಯವರ ಅಣ್ಣ ಬಂದ್ರೆ ಮಾತಾಡ್ಕೊಂಡು ಕಾರ್ಡ್ನಿಂದ ಹಿಡಿದು ಕವರ್ವರೆಗೂ ಎಷ್ಟು ಕೆಲಸ ಇದೆ ಸರ್, ಎಲ್ಲ ನಾವೇ ಮಾಡ್ಬೇಕಲ್ವಾ? ಅಷ್ಟಕ್ಕೂ ಇದನ್ನೆಲ್ಲ ಮಾಡೋಕೆ ಅವ್ರ ಕಡೆ ಯಾರಿದ್ದಾರೆ? ಹುಡುಗಿ ಅನಾಥೆ ಅಲ್ವಾ? ರಾಮಲಿಂಗ, ಯಾರನ್ನ ಅನಾಥೆ ಅಂತಿದ್ಯಾ?
ನನ್ನ ಮಗ ಪ್ರೀತಿಸಿದಾನೆ ಅಂದ್ರೆ ಕೈ ಹಿಡಿಯೋ ಗಂಡ ಇದ್ದಾನೆ ಸೊಸೆಯಾಗಿ ನಾನು ಒಪ್ಪಿಕೊಂಡಿದ್ದೀನಿ ಅಂದ್ರೆ ಅತ್ತೆಯಾಗಿ ನಾನಿದ್ದೀನಿ ಹಾಗಿರುವಾಗ ವಸಂತ ಅನಾಥೆ ಹೇಗಾಗ್ತಾಳೆ ಸಾರಿ ಮೇಡಂ ಬಾಯಿ ತಪ್ಪ್ತು ಮಾತು ಮಾತಾಡೋ ಮೊದಲು ಪ್ರಜ್ಞೆ ಇಟ್ಕೊಂಡು ಮಾತಾಡು ಅನಾಥೆ ಅಂತೆ ಅನಾಥೆ ಹೋಗ್ಲಿ ಬಿಡು ಮಮ್ಮಿ ಇಲ್ಲ ಅಂದ್ರೆ ಏನು ಮಗನೇ ಪಾಪ ವಸಂತ ಗೊತ್ತಾದ್ರೆ ಎಷ್ಟು ದುಃಖ ಪಡ್ತಾಳೆ ರಾಮಲಿಂಗ ನೆನಪಿಟ್ಕೋ ಇವತ್ತಷ್ಟೇ ಅಲ್ಲ ನಾಳೆ ವಸಂತ ಈ ಮನೆಗೆ ಸೊಸೆಯಾಗಿ ಬಂದಮೇಲೂ ಕೂಡ ತಾನು ಅನಾಥೆ ಅನ್ನೋ ಮಾತು ಯಾವ ಕಾರಣಕ್ಕೂ ಗೊತ್ತಾಗಬಾರದು ಹಾಗ ನೋಡ್ಕೋಬೇಕು ನಾವು ಸರಿ ಮೇಡಂ ಮಗನೇ ಮಮ್ಮಿ ಬೇಗ ಅವರನ್ನ ಬರಕ್ಕೆ ಹೇಳು ಆಯ್ತು ಮಮ್ಮಿ ಮೇಡಂ ನಿಮ್ಮನ್ನ ಬೇರೆ ಆಂಗಲ್ ನಲ್ಲಿ ನೋಡ್ತಾ ಇದೀನಿ ಮೇಡಂ ಈ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಯ್ತು ಅನ್ಕೋ ನನ್ನಲ್ಲಿ ಇನ್ನೊಂದು ಮುಖ ನೋಡ್ತೀಯ ಅಮ್ಮಮ್ಮ ಅಷ್ಟು ರಿಸ್ಕ್ ತಗೊಳ್ತೀನ ಮೇಡಂ ಮೊದಲೇ ನಾನು ಫೈಟ್ ಕೃತಜ್ಞತೆ ಹೇಳಬೇಕು ಅಂತ ಅರ್ಧ ಆಗ್ತಿಲ್ಲ ಗುರುವೆ ಅಷ್ಟು ಪೊಲೀಸರನ್ನ ಏಮಾರಿಸಿ ಎಲ್ಲರನ್ನ ಸಾಯಿಸಿ ಗೊಂಬೆ ಎತ್ಕೊಂಬಂದ್ರಿ ನಿನ್ನಂತ ಮನುಷ್ಯನ ಇಲ್ಲಿವರೆಗೂ ನಾನ್ ನೋಡೇ ಇಲ್ಲಪ್ಪ ಸಾಹು ಅಂದ್ರೆ ಸವಾಲ್ ಆಫ್ಟರ್ ಆಲ್ ಆ ಬೊಂಬೆ ತರಕಾಗಿಲ್ಲ ಅಂದ್ರೆ ನಾನು ಯಾಕೆ ಅದೇ ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಪ್ರೀತಿನಪ್ಪ ಪ್ರೀತಿನ ಅದೇನೋ ಅದೇಪ್ಪ ಇಷ್ಟ ಆಗ್ತೀಯಾ ಹಾಗ ಸರಿ ನೀನ್ ಹೇಳ್ದಂಗೆ ಶಿಲ್ಪನ ತಂದೆ ಮತ್ತೆ ಮಿಕ್ಕಿದ ವಿಷಯ ಅದು ನಾನ್ ನೋಡ್ಕೋತೀನಪ್ಪ ಹೌದು ನನಗೊಂದ್ ಚಿಕ್ಕ ಡೌಟ್ ಅಪ್ಪ ಏನದು ಅದೇ ಆ ಪೊಲೀಸರನ್ನೆಲ್ಲ ಸಾಯಿಸಿ ಗೊಂಬೆನೇನೋ ತಂದ್ರಿ ಇವಾಗ ಹೆಂಗೆ ಆ ಪೊಲೀಸ್ನವರು ನಮ್ಮನ್ನು ಬಿಡ್ತಾರೆ ನಮ್ಮಣ್ಣ ಕಮಿಷನರ್ ಅವನು ಸಾಯಿಸಿದ್ದನ್ನೇ ಕೇಳೋರಿಲ್ಲ ಇನ್ನು ಇವ್ರು ಯಾವ ಲೆಕ್ಕ ಅಣ್ಣನ್ನೇ ಸಾಯಿಸಿದೀಯ ಅಡ್ಡ ಅನ್ಸಿದ್ರೆ ನಿನ್ನನ್ನಾದರೂ ಸಾಯಿಸ್ತೀನಿ ಇಂತ ಒಳ್ಳೆ ಸಂತೋಷದ ಸಮಯದಲ್ಲಿ ಅದೆಲ್ಲ ಯಾಕೆ ಗುರುವ ಹ್ಯಾಪಿಯಾಗಿ ಎಣ್ಣೆ ತಗೊಳ್ಳೋಣ ಏನ್ರ ಹುಡುಗರ ಸದ್ದು ಮಾಡ್ತಾ ಇದ್ದೀರಾ ಅಣ್ಣ ನಮ್ಮವನ್ ಒಳ್ಳೆ ಜೋಕ್ ಹೇಳ್ದಣ್ಣ ಅಬ್ಬ ವೆಜ್ ನಾನ್ ವೆಜ್ ನಾನ್ ವೆಜ್ ಅಣ್ಣ ಯಪ್ಪ ಅಂದ್ಕೊಂಡೆ ಸರಿ ಸರಿ ಎಂಜಾಯ್ ಮಾಡ್ರಪ್ಪ ಆ ಶಿಲೆ ವಿಮಾನ ಹತ್ತಿದ ತಕ್ಷಣ ಅವಾಗಿರುತ್ತೆ ಸರಿಯಾದ ಪಾರ್ಟಿ ಅಣ್ಣ ಈ ಸಲ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾ ಇದೆ ಅಣ್ಣ ಅದೂ ಎಲ್ಲಾನು ಇರುತ್ತೆ ಮುಂಬೈಯಿಂದ ಬರ್ತಾರಪ್ಪ ಮುಂಬೈ ಫಿಗರ್ಸ ಅಂದ್ರೆ ಸೂಪರ್ ಅಣ್ಣ Thank you.
ಏನ್ರು ಸೆಕ್ಯೂರಿಟಿಗಿದ್ದವನ್ನ ಸಾಯಿಸಿ ಶಿಲೆಯನ್ನ ಕದ್ದು ಪಾರ್ಟಿ ಮಾಡ್ತಾ ಇದ್ದೀರಾ? ಸೆಕ್ಯೂರಿಟಿನ ಶಿಲೆನ ನಾನು ಹುಟ್ಟಿದ್ದಿನ ಅದಕ್ಕೇನೆ ಪಾರ್ಟಿ ಮಾಡ್ತಿದ್ದೀವಿ. ಬಾಯಿ ಮುಚ್ಚ, ಕತೆ ಹೇಳ್ತಾ ಇದ್ದೀರಾ? ಕೂತ್ಕೋ. ಪಾರ್ಟಿ ನಿಮ್ಗೇನಾ, ನಮಗಿಲ್ವಾ? ಲೇಟ್ ಮಾಡಿದ್ದು ನೀನು. ನಮ್ಮ ಹುಡುಗರೆಲ್ಲ ಜೋಶಲ್ಲಿದ್ರು, ಅದಕ್ಕೆ ಶುರು ಮಾಡಿಬಿಟ್ವಿ. ಏನಿದು, ಎಸ್ ಐ ಸಾರ್ ಅವರು ನಮ್ಮವರಾ? ಹೌದು, ನಮ್ಮವರೇ. ಅಯ್ಯಪ್ಪ, 5 ನಿಮಿಷದಲ್ಲಿ ಟೆನ್ಷನ್ ಕೊಟ್ಟು ಸಾಯಿಸ್ಬಿಟ್ರಲ್ಲ, ತಗೊಳ್ಳಿ ಎಣ್ಣೆ ಹೊಡೀರಿ. ಸರಿ, ಕೇಸ್ ಏನಂತ ಫೈಲ್ ಮಾಡಿದೆ? ಹೊಸ್ದಾಗಿ ಮಾಡೋದೇನಿದೆ, ಯಾವಾಗ್ಲೂ ವಿಗ್ರಹಗಳನ್ನ ಸ್ಮಗ್ಲಿಂಗ್ ಮಾಡೋ ಜನಗಳಿಗೆ ಕಾಣಿಸೇರೋ ಪಂಜರ ಗ್ಯಾಂಗ್ಗೆ ಪೊಲೀಸ್ ಅವ್ರನ್ನ ಸಾಯಿಸಿ ವಿಗ್ರಹವನ್ನ ಕದ್ದಿದ್ದಾರೆ ಅಂತ ಕೇಸ್ ಫೈಲ್ ಮಾಡಿದ್ದೀನಿ. ಯಾವತ್ತೋ ಕ್ಲೋಸ್ ಆಗಿರೋ ಪಂಜರ ಗ್ಯಾಂಗ್ ಫೈಲ್ ಮತ್ತೆ ಆ ಫೈಲ್ ರೀಓಪನ್ ಮಾಡಿ ಎಲ್ಲಿರ್ತಾರೆ ಅಂತಲೇ ಗೊತ್ತಿಲ್ಲದೆ ಇರೋ ಆ ಗ್ಯಾಂಗ್ನ ಹುಡುಕೋ ಪ್ರಯತ್ನದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಈ ಗ್ಯಾಪ್ನಲ್ಲಿ ಆ ವಿಗ್ರಹವನ್ನ ಈ ದೇಶದಿಂದಲೇ ದಾಟಿಸ್ಬಿಡ್ಬೋದು. ಅನಾವಶ್ಯಕವಾಗಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದೀಯಾ, ಬಂದು ನಮ್ಮ ಜೊತೆ ಸೇರೋದಲ್ವಾ? ನನಗೂ ಹಂಗೆ ಅನ್ನಿಸ್ತಾ ಇದೆ. ನನ್ನನ್ನು ಹಿಂಗೆ ಬಿಟ್ಬಿಡಿ, ಸಾಕು. ಸರಿ, ವಿಗ್ರಹನ ತಂದ್ರಿ, ಪಾರ್ಟಿ ಮಾಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ. ನಾನು ಇಲ್ಲಿವರೆಗೂ ವಿಗ್ರಹನೇ ನೋಡಿಲ್ಲ. ಇವಾಗ ನೋಡು. ಎಲ್ಲಿದೆ? ಆ ರೂಮಲ್ಲಿದೆ, ಬಾ ತೋರಿಸ್ತೀನಿ. ಬಾಪ್ಪ, ಏ ಬಾಕ್ಸ್ ಓಪನ್ ಮಾಡ್ರ. ಶಿಲ್ಪ ಏನಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಣ್ಣ. ಅರ್ಥ ಆಗ್ತಿಲ್ಲ ಅಂತ ಸಿಂಪಲ್ ಆಗಿ ಹೇಳ್ತಿಯಲ್ಲ, ನಮ್ಮ ಮಠದಲ್ಲಿರೋ ವಿಗ್ರಹನ ಹೊರಗಿನವ್ರು ಬಂದು ಹೆಂಗ್ ತಗೊಂಡ್ ಹೋಗ್ತಾರೆ? ಮುರುಗ, ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ಏ, ಆ ವಿಗ್ರಹ ಎಲ್ರು ಟೀ ಕುಡಿಯಕ್ ಹೋಯ್ತಾ? ಹೋಗ್ರಪ್ಪ. ಅಯ್ಯೋ, ಹೋಗ್ರು. ಹುಡುಕ್ರು. ಅಯ್ಯಪ್ಪ, ಹೋಗೆ ಬೇಗ ಹುಡುಕ್ರು. ಏನಪ್ಪ ಇದೆಲ್ಲ? Thank you.
ಇಷ್ಟೊತ್ತಿನಲ್ಲಿ ಹೀಗೆಲ್ಲ ಓಡಾಡ್ತಿದೆ ಅಂದ್ರೆ ಇದಕ್ಕೆ ಎಸೆ ಟ್ರೈ ಮಾಡದೆ ಹೋಗಬಾರ್ದು. ಬಾ ಹತ್ತು. ಮಾನವ ಏನಂದೆ ಏನಂದೆ? ಏನಂದೆನಾ? ಅದೇನಂಗೆ? ಯಾವುದೇ ಭಾಷೆ ತುಂಬಾ ವಿಚಿತ್ರವಾಗಿದೆಯಲ್ಲ. ಸರಿ, ಕೆಲವು ದಿನಗಳಿಂದ ಗಮನಿಸುತ್ತಿದ್ದೇನೆ. ಯಾವುದೇ ಭಾಷೆ? ಇದು ಯಾವ ಲೋಕ? ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವರಲ್ಲಿ ಯಾವ ಸಂತತಿಯವರು ನೀವು? ಹಲೋ, ಏನದು? ಏನ್ ಮಾತಾಡ್ತಿದೀಯ? ಒಂದ್ ಮಾತು ಅರ್ಥ ಆಗ್ತಿಲ್ಲ. ಈ ರಥಕ್ಕೆ ಸಾರಥಿ ಅಶ್ವಗಳಿಲ್ಲದೆ ಚಲಾಯಿಸುತ್ತಿದ್ದೀರಲ್ಲ, ಈ ರಥದ ಮೇಲೆ ಹೇಗೆ ವಿಹರಿಸುತ್ತೀರಿ? ಏನ್ ಮಾತಾಡ್ತಿದೀಯ ತಾಯಿ? ತೆಲುಗು ಅಲ್ಲ, ತಮಿಳು ಅಲ್ಲ, ಮಲಯಾಳಂ ಅಲ್ಲ. ನೀವು ಧರಿಸಿರುವ ವಸ್ತ್ರಗಳು ವಿಚಿತ್ರವಾಗಿದೆ, ರಥನೂ ವಿಚಿತ್ರವಾಗಿದೆ. ನಿಮ್ಮ ಮಾತುಗಳು ಅರ್ಥವಾಗುತ್ತಿಲ್ಲ ಮಾನವ. ಒಂದು ಬಾರಿ ವಿವರಿಸುತ್ತೀರಾ? ಲೇ, ನನ್ನ ತಲೆ ಸಿಡಿದೋಗ್ತಿದೆ. ಈಗಲೇ ಬೇಕಾದಷ್ಟು ತಲೆ ತಿಂದಿದೀಯ. ನಾವು ತುಂಬಾ ಡ್ರಾಮ ನೋಡಿದೀವಿ. ಯಾವುದೋ ಭಾಷೆ ಮಾತಾಡಿ ನನ್ನ ತಲೆ ತಿಂತಿದೀಯ ಅಷ್ಟೇ. ಮ್ಯಾಟ್ರಿಕ್ ಬರೋಣ. ಬರ್ತೀಯ? ಸಾರ ಕೊಡ್ತೀನಿ. ನೀವೇನೋ ಹೇಳುತ್ತಿರುವಿರಿ, ಅದು ನನಗೆ ಅರ್ಥವಾಗುತ್ತಿಲ್ಲ. ಇಲ್ಲಡೋ, ಬೇಜಾನ್ ಮಾತಾಡ್ತಿದೀಯ, ಸಾಕು. ಬಾ ಹತ್ತು. ಏನಿದು ವಿಚಿತ್ರ ವರ್ತನೆ? ಮಧ್ಯರಾತ್ರಿಯಲ್ಲಿ ಈ ರೋಡ್ನಲ್ಲಿ ಏನ್ ಮಾತು? ಪೊಲೀಸ್ನವ್ರು ಬಂದ್ರೆ ಇಬ್ಬರು ಒಳಗಾಗ್ತಾರೆ. ಬಾ ಹತ್ತು. ಕಾಣಿಸ್ತಿಲ್ಲ ಅಂದ್ರೆ ಏನ್ರೋ? ಅದೇನೆಲ್ಲಾದ್ರೂ ಮಾಯ ಆಗೋಯ್ತಾ ಅಥವಾ ಅದೇನಾದ್ರೂ ಟೀ ಕುಡಿಯಕ್ ಹೋಯ್ತಾ? ಎಲ್ರೂ ಇಲ್ಲೇ ಇದೀವಲ್ಲ ಅಣ್ಣ, ಅದ್ ಹೇಗ್ ಮಾಯ ಆಯ್ತೋ ಗೊತ್ತಾಗ್ತಿಲ್ಲ ಅಣ್ಣ. ಸಾಯಿಸ್ಬಿಡ್ತೀನಿ. ಇಷ್ಟೊಂದ್ ಜನ ಇದ್ದೀರಾ, ವಿಗ್ರಹ ಹೇಗ್ ಮಾಯ ಆಗತ್ತೆ? ಹೋಗೆ, ಸರಿಯಾಗಿ ಹುಡುಕೆ. ಹ್ಮ್, ಹೋಗೆ. ಚೆನ್ನಾಗಿ ಆಕ್ಟ್ ಮಾಡ್ತೀಯಪ್ಪ ಮುರುಗಾ. ನಾನ್ ಯಾಕೆ ಆಕ್ಟ್ ಮಾಡ್ಲೆ? ಆಕ್ಟಿಂಗ್ ಅಲ್ಲ ಅಂದ್ರೆ ಇದೇನು? ಬಾಕ್ಸ್ ಅಲ್ಲಿ ಇದ್ದ ಚಿಲೆ ಏನಾಯ್ತು ಅಂದ್ರೆ ನನ್ನನ್ನೇ ಅನ್ಮನಿಸ್ತಾ ಇದೀಯಾ? ಅದು ಕಾಸಿನ ವರ್ಸೇನಪ್ಪ. ಅದಕ್ ತಾನೆ ನೀನು, ನಾನು, ಈ ಪೊಲೀಸ್ ಅವನು ಎಲ್ಲ ಒಂದಾಗಿದ್ದು.